ಗೋಳಿಬಾರ್ ಮಾಡೋದ್ರ ಮೂಲಕ ಅವರಿಬ್ಬರ ಏನು ಅವರ ಅಮಾಯಕರಲ್ಲ ಅವರು ಉದ್ದೇಶಪೂರ್ವಕಾಗಿ ಗಲಭೆಯನ್ನು ಎಬ್ಬಿಸಲಿಕ್ಕೆ ಬಂದಂಥ ಗುಂಪಿನಲ್ಲಿರೋರು ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಅವ್ರಿಗೇನು ಪರಿಹಾರ ಕೊಟ್ಟಿದ್ದಾರೆ ಆ ಹತ್ತು ಲಕ್ಷ ರೂಪಾಯಿ ವಾಪಸ್ ತಗೋಬೇಕು ಅವರಿಗೆ ದೇಶಭಕ್ತರಿಗೆ ಪರಿಹಾರ ಕೊಡಬೇಕು ಗೋರಕ್ಷಕರಿಗೆ ಪರಿ ಪರಿಹಾರ ಕೊಡಬೇಕು ಗಲಭೆಯಲ್ಲಿ ಬಂದಂಥವ್ರಿಗೆ ಪರಿಹಾರ ಕೊಡುವಂಥ ಸಂಸ್ಕೃತಿ ತೆಗಿಬೇಕು ನಮ್ಮ ಕುಮಾರಸ್ವಾಮಿಗೆ ಅವ್ರಿಗೆ ನಾಚಿಕೆ ಆಗಬೇಕು ಅವ್ರಿಗೇನಾದರೂ ಮಾನ ಮರ್ಯಾದೆ ಅಂದರೆ ಏನು ಇವ್ರಿಗೆ ಹಿಂದೂಗಳು ಹೋಟ್ ಹಾಕೋದೇ ಇಲ್ಲ ಏನು ಬರೀ ಮುಸ್ಲಿಮರು ದೇಶದ್ರೋಹಿಗಳು ಮೇಲೆ ಇನ್ನು ರಾಜ್ಯದಲ್ಲಿ ಸರ್ಕಾರ ಮಾಡ್ತಾರೆ ಹೇಳ್ತಾರೆ ಅವ್ರು ಕುಮಾರಸ್ವಾಮಿ ಏನು ಮಾನ ಮರ್ಯಾದೆ ಇದು ಕುಮಾರಸ್ವಾಮಿಗೆ ತಮ್ಮ ಚಾನಲ್ನಲ್ಲಿ ಕೆಲಸ ಮಾಡೋರದೇ ಪಗ ಸಂಬಳ ಕೊಟ್ಟೆಲ್ಲ ಇವತ್ತು ಇದು ಆಗ್ತಾಯಿದೆ ಅಲ್ಲಿ ಹೋಗಿ ಐದೈದು ಲಕ್ಷ ರೂಪಾಯಿ ಹಣ ಹಂಚ್ತಾರೆ ಅಂದರೆ ಏನು ಇದು ಎದಕ್ಕೆ ಕೊಡೋದು ಐದು ಲಕ್ಷ ರೂಪಾಯಿ ಅವ್ರೇನು ಗನಂದಾರಿ ಕೆಲಸ ಮಾಡ್ಯಾರ ಏನು ಕಾಶ್ಮೀರ ಗಡಿಯಲ್ಲಿ ಏನಾದರೂ ನಮ್ಮ ದೇಶದ ಪರವಾಗಿ ಹೋರಾಟ ಮಾಡ್ಯಾರ ಈ ದೇಶದ ಸೈನಿಕರ ಬಗ್ಗೆ ಕುಮಾರಸ್ವಾಮಿಯವ್ರು ಹೇಳ್ತಾರೆ ಅವರು ಏನು ಊಟಕ್ಕಿಲ್ಲಾರದವರು ಹಾಂ ಅವರು ಅದಕ್ಕೆ ಹೋಗ್ತಾರೆ ಸೈನಿಕತ್ತೆ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿಗೆ ಅವ್ರಿಗೇನೋ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋಂಥ ಕನಿಷ್ಠ ಘನತೆ ಇಲ್ಲ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರವಾಹ ಬಂದು ಲಕ್ಷಾಂತರ ಜನ ಇವತ್ತು ರಸ್ತೆ ಮೇಲೆ ಬಿಕ್ಕಿ ಬಿಕ್ಕಿ ಹೇಳ್ತಿದ್ರು ಸಣ್ಣ ಮಕ್ಕಳೆಲ್ಲ ರಸ್ತೆಗೆ ಬಂದಿದ್ದರು ಈ ಪುಣ್ಯಾತ್ಮ ಬದಾಮಿ ತಮ್ಮ ಮತಕ್ಷೇತ್ರ ಕಡೆ ಬರಲಿಲ್ಲ ಇವತ್ತು ಆಪ್ರೇಷನ್ ಆದ್ರೂ ನಾನು ಪ್ರಾಣ ಹೋದರೂ ಪರವಾಗಿಲ್ಲ ಈ ಸಿನಿಮಾ ಡೈಲಾಗ್ ಹೊಡ್ಕೊಂಡು ಇವ್ರಿಗೆ ರೀ ಬರೀ ಅವ್ರ ಹೋಟ್ ಮೇಲೆ ನೀವು ರಾಜಕೀಯ ಮಾಡ್ತೀರಾ ಉಳಿದವರು ಯಾರು ಈ ದೇಶದ ದೇಶಭಕ್ತರು ದೇಶದ ಹಿಂದುಗಳ ಮೇಲೆ ನಿಮಗೆ ಬರ್ರಿ ನೋಡೋಣ ಮುಂದಿನ ಚುನಾವಣೆಯಲ್ಲಿ ನೀವು ಅವ್ರ ಮತದ ಮೇಲೆ ರಾಜಕಾರಣ ಮಾಡಿ ನೋಡೋಣ ನಮಗೂ ತಾಕತ್ತಿದೆ ತೋರಿಸ್ತೀವಿ ಈ ರೀತಿ ಗುಂಡಾಗಳಿಗೆ ಇವತ್ತು ಸಮಾಜದಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆ ಮಾಡೋಂಥವ್ರಿಗೆ ಬೆಂಬಲ ಕೊಡೋಂಥ ಎರಡೂ ಪಕ್ಷದ ನಾಯಕರುಗಳು ಅವ್ರಿಗೇನು ಮಾನ ಮರ್ಯಾದಿದ್ರೆ ಇವತ್ತೇನು ನಮ್ಮ ಚಾನಲ್ಗಳು ಏನು ಅಥವಾ ಹೊರ ತಂದಿದ್ದಾವೆ ಅವೇನು ಫುಟೇಜ್ಗಳು ಅವ್ರನ್ನೆಲ್ಲ ಅವರು ಕಣ್ಣಾರೆ ಕಣ್ಣಿಟ್ಟು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನೋಡಿಕೊಂಡು ಇಡೀ ರಾಜ್ಯದ ಪೊಲೀಸರ ಒಂದು ಕ್ಷಮೆ ಬೇಡಬೇಕು ಅವರಿಬ್ರು ಪೊಲೀಸರು ಮಾಡಿದಂಥ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸ್ಬೇಕು ಏನು ಅವರಿಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅದನ್ನು ವಾಪಸ್ ತೊಗೊಂಡು ಅಲ್ಲಿ ಪೊಲೀಸರು ಏನು ಮಾಡಿದಂಥ ಕೆಲಸಕ್ಕೆ ಅವರಿಗೆ ಆ ಹಣ ಕೊಡಬೇಕು ಇಷ್ಟ ಆಗಿದೆ ಪೊಲೀಸರಿಗೆ ಬೆಂಕಿ ಅಂತ ಆ ಯು ಟಿ ಕಾರ್ನದಾದರೇ ಮೊದಲು ತನಿಖೆಗೊಳಪಡಿಸ್ಬೇಕು ಇಡೀ ಮಂಗಳೂರು ಏರಿಯಾದಲ್ಲಿ ಕರಾವಳಿ ಏರಿಯಾದಲ್ಲಿ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾರೋ ಅಂದರೆ ಯು ಟಿ ಖಾದಾರ್ ಯು ಟಿ ಖಾದರ್ನ ಸಮಗ್ರ ತನಿಖೆ ಆಗಬೇಕು ಅಲ್ಲಿಂದ ಅಲ್ಲಿ ಏನು ಕೆಲವೊಂದು ಪಿ ಎಫ್ ಐ ಕೆಲವೊಂದು ಸಂಘಟನೆಗಳದ ಅಲ್ಲಿ ಹೆಂಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಇವತ್ತು ಪಿ ಎಫ್ ಐ ಅಧ್ಯಕ್ಷನೇ ಬಂಧನ ಮಾಡಿ ಇನ್ನು ಮೇಲೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಗಲಭೆಗಳನ್ನು ಮಾಡೋರು ಯಾವ ರೀತಿ ನಮ್ಮ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಇವತ್ತು ಅವರ ಆಸ್ತಿ ಜಪ್ತಿ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಮಾಡಿದ್ದಾರೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ತಕ್ಷಣ ಅವ್ರು ಯಾರ್ಯಾರು ಗಲಭೆಗೆ ಪ್ರಚೋದಾಗ್ಯಾರ ಇದರಿಂದ ಯುಟಿ ಖಾದರ್ ನೇರವಾಗಿ ಕಾಣಿದ್ದಾರೆ ಅವರ ಆಸ್ತಿ ಪಾಸ್ತಿಯನ್ನು ಜಪ್ತಿ ಮಾಡಬೇಕು ಸರ್ಕಾರಕ್ಕೆ ಏನು ಹಾನಿಯಾಗಿದೆ ಸಾರ್ವಜನಿಕ ಆಸ್ತಿಗಳಿಗೆ ಅದನ್ನು ಯಾರ್ಯಾರು ಈ ಒಂದು ಏನು ಗೊ ಇದನ್ನು ಕೊಟ್ಟಿದ್ದರು ಕುಮ್ಮಕ್ಕು ಕೊಟ್ಟಿದ್ದರು ಮತ್ತು ಈ ಹೋರಾಟಗಳನ್ನು ಯಾರ್ಯಾರು ಬೆಂಬಲಿಸಿದರು ಅವರು ಎಲ್ಲರ ಆಸ್ತಿ ಜಪ್ತಿ ಮಾಡಬೇಕು ನ್ಯಾಯವಾಗಿ ಪೊಲೀಸರಿಗೆ ಏನು ಇವತ್ತೊಂದು ರೀತಿ ಅವ್ರ ಆತ್ಮಸ್ಥೈರ್ಯ ಕಡಿಮೆ ಆಗಿದೆ ಅವ್ರ ಮೇಲೆ ತನಿಖೆ ಮಾಡಿಸೋದು ಅವ್ರ ಮೇಲೆ ಎನ್ಕ್ವೈರಿ ಕಮಿಟಿ ನೇಮಿಸೋದು ಎನ್ಕ್ವೈರಿ ಕಮಿಷನ್ ನೇಮಿಸೋದು ನಾ ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಮಾಡ್ತೀನಿ ತಕ್ಷಣ ಪೊಲೀಸ್ ಇಲಾಖೆ ಮೇಲೆ ಎನ್ಕ್ವೈರಿ ಕಮಿಷನ್ ಮಾಡೋದಲ್ಲ ಅದ್ರ ಜೊತೆಗೆ ಈ ಏನು ಆಂತರಿಕ ಭಯೋತ್ಪಾದಕರಾದ್ರೆ ದೇಶದ್ರೋಹಿಗಳಾದರೆ ಅವ್ರ ಮೇಲೆ ಅಷ್ಟೇ ತನಿಖೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಯಾವುದೇ ಗಲಭೆ ಮಾಡ್ತೀನಂದ್ರೆ ದೇಶ ವಿರೋಧಿ ಹೇಳಿಕೆ ಕೊಡುವಂಥಾಗಲಿ ಗಲಭೆ ಮಾಡ್ತೀನಿ ಅಂದರೆ ಅವರಿಗೆ ಯಥಾಸ್ಥಿತಿ ಗುಂಡಿಕ್ಕಿ ಕೊಲ್ಲುವಂಥ ಕಾರ್ಯಕ್ರಮ ಮಾಡಬೇಕು ಇಲ್ಲಾಂದರೆ ಇದು ಆ ದೇಶದಲ್ಲಿ ಈ ಇಸ್ಲಾಂ ಧರ್ಮವನ್ನು ಪ್ರತಿಷ್ಠಾಪಿಸಲಿಕ್ಕೆ ಹಿನ್ ಭಾರತವನ್ನು ಉದ್ದೇಶಪೂರ್ವಕವಾಗಿ ಈ ಹೋರಾಟ ಇದೆ ನಾವು ಎನ್ ಆರ್ ಸಿ ಮತ್ತು ನಮ್ಮ ಪೌರ ಪೌರತ್ವ ಕಾನೂನು ತರದೇ ಇದ್ದರೆ ಇನ್ನು ಹತ್ತು ವರ್ಷದಲ್ಲಿ ಭಾರತ ಇಸ್ಲಾಂ ಆಗ್ತದೆ ಅದಕ್ಕೆ ಯಾವುದಕ್ಕೂ ಜಗ್ಗದೆ ಇಂಥ ಬಲೆ ಇಂಥ ಕೊ ಏನು ಗುಂಡುಗಳು ಅನಿವಾರ್ಯ ಕೊಡಬೇಕಾಗ್ತದೆ ಗುಂಡುಗಳು ಕೊಡದೇ ಇದ್ರೆ ದೇಶ ಉಳಿದಿಲ್ಲ ಇಂಥ ದೇಶೋದ್ರುಗಳಿಗೆ ಗುಂಡು ಹಾಕುವುದು ಒಳ್ಳೆಯದು ಗೃಹ ಸಚಿವರು ಏನು ಮಾಡ್ಯಾರೀ ಗೃಹ ಸಚಿವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ಯ ಒಳ್ಳೆ ನೇಣಯ ತೊಗೊಂಡಾರೆ ಅಧಿಕಾರವನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ರೆ ಅವ್ರಿಗೆ ಅಭಿನಂದಿಸ್ತೇನೆ ನಾನು ಗೃಹ ಮಂತ್ರಿಗಳಿಗೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಇದೇ ರೀತಿ ಧೈರ್ಯದಿಂದ ಹಂಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ನಿರ್ಣಯ ತಗೋತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ನಮ್ಮ ಸರ್ಕಾರ ತೊಗೋಬೇಕಂತ ನಾನು ಆಗ್ರಹ ಮಾಡ್ತೇನೆ